ನಮಸ್ಕಾರ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಐ ಎಲ್ ಪಿಯಿಂದ ನಾವು ನಿಮಗೆ ಇಂಗ್ಸ್ಕೇಪ್ ಅನ್ನೋ ಒಂದು ಟೂಲ್ ಬಗ್ಗೆ ಮಾಹಿತಿನ ಕೊಡ್ತಾ ಬಂದಿದ್ದೀವಿ ಇವತ್ತಿನ ಟಾಪಿಕ್ ಯಾವುದು ಅಂತ ನೋಡೋಣ ಇವತ್ತಿನ ವಿಷಯಗಳು ಯಾವುದು ಅಂದರೆ ಬೆಝಿಯರ್ ಟೂಲ್ ಆ್ಯಂಡ್ ನೋಟ್ಸ್ ಟ್ರೇಸ್ ಇಮೇಜಸ್ ವಿತ್ ಬೆಝಿಯರ್ ಟೂಲ್ ಸೊ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾವು ನಿಮಗೆ ಲೈನ್ಸ್ನ ಹೇಗೆ ಬರೆಯೋದು ಅದೇ ರೀತಿ ಕರ್ವ್ ಲೈನ್ಸ್ ಆಗಿರ್ಬೋದು ಸ್ಪೈರಲ್ ಆಗಿರ್ಬೋದು ಒಂದು ಇಮೇಜ್ನ ಡ್ರಾ ಮಾಡಿಕೊಂಡು ಈ ಬೇಸಿಯ ಟೂಲ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಔಟ್ಲೈನ್ನ ಮಾಡ್ಕೋಬೋದು ಅನ್ನೋದನ್ನ ಇವತ್ತು ನಾವು ಔಟ್ಲೈನ್ನ ಮಾಡಿಕೊಂಡು ಹೇಗೆ ಡಿಸೈನ್ ಮಾಡ್ಕೋಬೋದು ಅನ್ನೋದನ್ನು ಇದ್ದೀವಿ ಸೊ ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಸೊ ನಾವು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಒಂದು ಪಾತ್ನ ಡ್ರಾ ಮಾಡ್ಕೊಳ್ಳೋದು ಈ ಪಾತ್ ಮತ್ತು ಆಬ್ಜೆಕ್ಟ್ಸ್ ಅಂದರೆ ಶೇಪ್ಸ್ ಬಗ್ಗೆ ಏನೇನು ಡಿಫ್ರೆನ್ಸ್ ಇದೆ ಅಂತೆಲ್ಲ ಹೇಳ್ಕೊಟ್ಟಿದ್ವಿ ನೀವು ಮತ್ತೆ ನೋಡಬೇಕು ಅಂತಂದರೆ ನಾವು ವಿಡಿಯೋಸಲ್ಲಿ ಹೋಗಿ ನೋಡಿ ಕಲ್ತ್ಕೋಬಹುದು ಸೊ ಈಗ ನಾನು ಹೇಳಿದ್ದು ಟಾಪಿಕ್ ಯಾವುದಂದ್ರೆ ಬೆಝಿಯರ್ ಟೂಲ್ ಯೂಸ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀವಿ ಅಂತ ಸೊ ಅದು ಅಂದರೆ ನಿಮ್ಮ ಫ್ರೀ ಹ್ಯಾಂಡ್ ಲೈನ್ಸ್ ಇರುತ್ತಲ್ಲ ಅದ್ರ ಕೆಳಗಡೆ ಇದೆ ಅದು ಆಪ್ಷನ್ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗ ನಾನೊಂದು ಲೈನ್ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಲೈನ್ನ ಡ್ರಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಮೋಡಲ್ಲಿ ನಾವು ಈ ಬೆಝಿಯರ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಮೋಡ್ಸ್ ಅಂತ ಆಪ್ಷನ್ಸ್ ಇರುತ್ತೆ ಈ ಮೋಡಲ್ಲಿ ನಾವು ರೆಗ್ಯುಲರ್ ಬೇಸಿಯ ಪಾತ್ ಅದೇ ಥರ ಒಂದು ಸ್ಪೈರಲ್ ಇದೆ ಸ್ಪೈರೋ ಅದೇ ಥರ ಎರಡರದ್ದು ಕಾಂಬಿನೇಷನ್ ಒಂದಿದೆ ಸೊ ನನಗೆ ನಾನು ಸಿಂಪಲಾಗಿ ಲೈನ್ನ ಡ್ರಾ ಮಾಡ್ಕೊಳ್ಳೋದ್ರಿಂದ ರೆಗ್ಯುಲರ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ರೆಗ್ಯುಲರ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಒಂದು ಲೈನ್ನ ಡ್ರಾ ಮಾಡಬೇಕಂದ್ರೆ ಸೊ ನೀವು ಲೆಂತ್ ಎಷ್ಟು ಬೇಕು ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಕಡೆ ಕ್ಲಿಕ್ ಮಾಡಿಕೊಂಡೆ ಇನ್ನೊಂದು ಕಡೆ ಕ್ಲಿಕ್ ಮಾಡಿ ನಾನು ಎಂಟರ್ ಅಂತ ಪ್ರೆಸ್ ಮಾಡಿದೆ ಸೊ ನೀವು ಎಂಟರ್ನ ಪ್ರೆಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಸೊ ಮತ್ತೆ ಇನ್ನೊಂದು ಕಡೆಯಿಂದ ಏನೊಂದು ಸೆಲೆಕ್ಟ್ ಮಾಡಿಕೊಂಡು ಇನ್ನೊಂದು ಲೈನ ಡ್ರಾ ಮಾಡ್ಕೊತಾ ಇದ್ದೀನಿ ಸೊ ಒಂದು ಕ್ಲಿಕ್ ಮಾಡಿಕೊಂಡೆ ಮತ್ತೆ ಲೆಂತ್ನ ಮಾಡಿಕೊಂಡೆ ಮಾಡಲಿಲ್ಲ ನಾನು ಎಂಟರ್ ಕೊಡಲಿಲ್ಲ ಅಂದರೆ ನಾವು ಕ್ಲಿಕ್ ಮಾಡಿದ ಕಡೆ ಎಲ್ಲ ಅದು ಲೈನ್ನ ಡ್ರಾ ಮಾಡ್ತಾ ಬರುತ್ತೆ ಸೊ ಈ ಥರ ಡ್ರಾ ಮಾಡ್ತಾ ಬರುತ್ತೆ ಸೊ ನಾನು ಇದನ್ನು ಡಿಲೀಟ್ ಮಾಡ್ತೀನಿ ಸೊ ನೀವು ಎಂಟರ್ ಅಂತ ಕೊಟ್ಟರೆ ಅದು ಮತ್ತು ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ನೆಕ್ಸ್ಟ್ ಲೈನ್ನ ಡ್ರಾ ಮಾಡೋದು ಸೊ ಈಗ ಒಂದು ಲೈನ್ನ ಡ್ರಾ ಮಾಡಿಕೊಂಡೆ ಸೊ ಇದಕ್ಕೆ ನಾನು ತಿಕ್ನೆಸ್ ನಿಮ್ಮ ತಿಕ್ನೆಸ್ನ ಜಾಸ್ತಿ ಮಾಡ್ಕೋಬೋದು ಲೈನ್ನ ದಪ್ಪ ಎಷ್ಟು ಬೇಕು ಅಂತ ಸೊ ಇಲ್ಲಿ ನಿಮಗೆ ಲೈನ ಸೆಲೆಕ್ಟ್ ಮಾಡ್ಕೊತೀನಿ ನೋಟ್ಸ್ಗೆ ಹೋಗಿ ಸೊ ಇಲ್ಲಿ ನಂಬರ್ಸ್ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ನಾನು ಎಷ್ಟು ಬೇಕು ಅಷ್ಟು ತಿಕ್ನೆಸ್ನ ಜಾಸ್ತಿ ಮಾಡ್ಕೊಬೋದು ಅದೇ ಥರ ಇದೊಂದು ಪಾತ್ ಸ್ಟ್ರೋಕ್ ಆಗಿರೋದ್ರಿಂದ ಶಿಫ್ಟ್ ಇಟ್ಕೊಂಡು ಅದ್ರ ಕಲರ್ಸ್ನ ಚೇಂಜ್ ಮಾಡ್ಕೋಬೋದು ಶಿಫ್ಟ್ ಇಟ್ಕೊಂಡು ನಾನು ಕಲರ್ ಚೇಂಜ್ ಮಾಡಿಕೊಂಡೆ ಅದೇ ಥರ ನೋಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಅದರನ್ನ ಸೊ ಡಬಲ್ ಕ್ಲಿಕ್ ಮಾಡ್ಕೊಂಡು ನೋಟ್ಸನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ ಸ್ಟ್ರೈಟ್ ನೋಟ್ ಸ್ಟ್ರೈಟಾಗಿ ಕಾರ್ನರ್ ಬೇಕು ಅಂದರೆ ನೀವು ಇಲ್ಲಿ ಆಪ್ಷನ್ ಕಾಣಿಸ್ತಾ ಟೂಲ್ ಬಾರ್ ಇದನ್ನ ಸೆಲೆಕ್ಟ್ ಮಾಡ್ಕೊಬೋದು ಕರ್ವ್ ಬೇಕು ಅಂದರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕವ್ ಬರುತ್ತೆ ಅದೇ ಥರ ಎರಡು ಹ್ಯಾಂಡಲ್ ಬರುತ್ತೆ ಅದನ್ನು ನೀವು ಹೇಗೆ ಬೇಕಂದ್ರೆ ಆ ಥರ ಎಲ್ಲ ಶೇಪ್ನ ಡಿಸೈನ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೆ ಸೇಮ್ ಇಲ್ಲೂ ಅಷ್ಟೇ ಅದೇ ಥರನೇ ಅದಾದ ಅದಾದಮೇಲೆ ಇನ್ನೂ ಡಿಫ್ರೆಂಟಾಗಿ ಆಗಿ ನೀವು ಸ್ಮೂತ್ ಆಗಬೇಕು ಕಾರ್ನರ್ಸ್ ಅಂತ ಅಂದಾಗ ನೀವು ಹೇಗೆ ಮಾಡ್ಕೋಬೋದು ಅಂತ ನಾವು ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ಕೊಟ್ಟಿದ್ದೀವಿ ಸೊ ಇಲ್ಲೂ ಅದೇ ಆಪ್ಷನ್ಸೇ ಅಪ್ಲೈ ಆಗ್ತಾ ಬರುತ್ತೆ ಸೊ ಇದು ಒಂದು ಲೈನು ಅದ್ರ ಕಲರ್ ಚೇಂಜ್ ಮಾಡೋದು ಅದೇ ಥರ ಅದರದ್ದು ಡಿಸೈನ್ ಶೇಪ್ಸ್ನ ಹೇಗೆಲ್ಲ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ ಸೊ ಈಗ ಇನ್ನೊಂದು ನಾನು ಲೈನ್ಸ್ನ ಡ್ರಾ ಮಾಡ್ಕೊಣ ಇನ್ನೊಂದು ಸ್ವಲ್ಪ ಲೈನ್ಸ್ನ ಮತ್ತೆ ಸೆಲೆಕ್ಟ್ ಮಾಡಿಕೊಂಡೆ ಸೊ ಅದಾದಮೇಲೆ ನಾನು ನೋಡಿ ನಾನು ಎಂಟರ್ ಕೊಡೋಲ್ಲ ಎಷ್ಟು ಬೇಕೋ ಅಷ್ಟು ಲೈನ್ಸ್ನ ಈ ಥರ ಕ್ಲಿಕ್ ಮಾಡ್ಕೊಂಡು ಮಾಡಿಕೊಂಡು ಡ್ರಾ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಎಂಟರ್ ಅಂತ ಕೊಡ್ತೀನಿ ಸೊ ಈಗ ಒಂದು ಒಂದು ಸ್ವಲ್ಪ ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ ಮತ್ತು ನಾನು ನೋಟ್ಸ್ಗೆ ಹೋಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ ಈಗ ಎಷ್ಟು ನೋಟ್ಸಿದೆ ಅದೆಲ್ಲ ಆಗಿದೆ ಸೆಲೆಕ್ಟ್ ಆಗಿರುತ್ತೆ ಅದೇ ಥರ ನೀವು ಯಾವ ಥರ ಬೇಕಾದರೂ ಈ ಸೈಜ್ನ ಮಾಡ್ಕೋಬೋದು ಉದ್ದ ಬೇಕಾ ಅಥವಾ ಈ ಥರ ಕಮ್ಮಿ ಈ ಥರ ಬೇಕಾ ಯಾವ ಥರ ಅಂತ ಚೇಂಜ್ ಮಾಡ್ಕೋಬೋದು ಅದೇ ಥರ ಕಲರ್ಸು ಥಿಕ್ನೆಸ್ಸು ಎಲ್ಲ ಚೇಂಜ್ ಮಾಡ್ಕೋಬೋದು ಇಲ್ಲಿ ನೋಟ್ಸ್ನ ನೀವು ಡಿಲೀಟ್ ಮಾಡ್ಕೋಬೇಕು ನಂಗೆ ಇಷ್ಟೊಂದು ನೋಟ್ಸ್ ಬೇಡ ಅಂತಂದರೆ ನೀವು ಒಂದು ನೋಟ್ನ ಸೆಲೆಕ್ಟ್ ಮಾಡ್ಕೊತೀರಾ ನಿಮ್ಮ ಕೀಬೋರ್ಡಲ್ಲಿ ಡಿಲೀಟ್ ಅಂತ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ಮತ್ತು ಇನ್ನೊಂದು ನೋಟ್ಸ್ನ ಸೆಲೆಕ್ಟ್ ಮಾಡ್ಕೊತೀರಾ ಡಿಲೀಟ್ ಮಾಡ್ತೀರಾ ಮಲ್ಟಿಪಲ್ ನೋಟ್ಸ್ ಅಂದರೆ ಎರಡು ಮೂರು ನೋಟ್ಸ್ನ ಸೆಲೆ ಡಿಲೀಟ್ ಮಾಡೋದು ಹೇಗೆ ಅಂದರೆ ಶಿಫ್ಟ್ ಇಟ್ಕೊಂಡು ಆ ಎರಡು ಮೂರು ನೋಟ್ಸ್ನ ಸೆಲೆಕ್ಟ್ ಮಾಡ್ಕೊತೀರ ಕಾಣಿಸ್ತದೆ ಅಲ್ವಾ ಶಿಫ್ಟ್ ಇಟ್ಕೊಂಡು ಮಾಡ್ಕೋಬೇಕು ಅದಾದಮೇಲೆ ಡಿಲೀಟ್ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ ಸೊ ಈ ಥರ ನೀವು ನೋಟ್ಸ್ನ ಡಿಲೀಟ್ ಅದಾದ ಅದಾದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಂದರೆ ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ಒಂದು ಏನು ಲೈನ್ಸ್ ಬರ್ಕೊಂಡಿದ್ದೀನಿ ನಾನು ಇದನ್ನು ಈ ಒಂದು ಲೈನ್ಸ್ ಏನಿದೆ ಇದು ಕನೆಕ್ಟ್ ಆಗಿದೆ ಅಲ್ವಾ ಇದನ್ನು ನಾನು ಬ್ರೇಕ್ ಕೂಡ ಮಾಡ್ಬೋದು ಹೇಗೆ ಅಂದರೆ ನಾನು ನೋಟ್ಸ್ನ ಈಗ ಎರಡು ನೋಟ್ಸ್ನ ಸೆಲೆಕ್ಟ್ ಮಾಡಿಕೊಂಡೆ ಶಿಫ್ಟ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಬ್ರೇಕ್ ಅಂತ ಕೊಟ್ಟರೆ ಅದು ಬ್ರೇಕ್ ಆಗುತ್ತೆ ನೋಡಿ ಈಗ ಆಗಿ ಲೈನ್ಸ್ ಆಗಿದೆ ಸೊ ಮತ್ತೆ ಅದನ್ನು ನಾನು ಜಾಯಿನ್ ಮಾಡ್ಕೋಬೇಕು ಮತ್ತೆ ಯಾವ್ಯಾವ ನೋಟ್ಸು ಜಾಯಿನ್ ಮಾಡ್ಕೋಬೇಕು ಅಂತಿರ್ತೀರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಶಿಫ್ಟ್ ಇಟ್ಕೊಂಡು ಅದಾದಮೇಲೆ ಜಾಯಿನ್ ಇಲ್ಲಿ ಕಾಣಿಸ್ತಾ ಇದೀವಿ ಆ ಜಾಯಿನ್ ಸೆಲೆಕ್ಟೆಡ್ ನೋಟ್ಸ್ ಅಂತ ಕೊಟ್ಟರೆ ಜಾಯಿನ್ ಆಗುತ್ತೆ ಸೊ ಇದು ಬ್ರೇಕ್ ಮಾಡ್ಕೊಳ್ಳೋದು ಜಾಯಿನ್ ಮಾಡೋದಾಗಿತ್ತು ಸೊ ಈಗ ನಾನು ಒಂದು ಸ್ಟ್ರೇಟ್ ನಾನು ಅವಾಗಲೇ ಹೇಳ್ದಂಗೆ ಬೆಝಿಯಾ ಟೂಲ್ ಅನ್ನೋದು ಬರೀ ಲೈನ್ಸ್ ಬರ್ಕೊಳ್ಳೋಕಲ್ಲ ಅದನ್ನು ಕರ್ವ್ ಲೈನ್ಸು ಮಾಡ್ಕೋಬೋದು ಸ್ಪೈರಲ್ಲು ಮಾಡ್ಕೊಬೋದು ಸೊ ಅಂತ ನೋಡೋಣ ಇದನ್ನೆಲ್ಲ ಡಿಲೀಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಇಲ್ಲಿ ಮತ್ತೆ ಬೇಜಿಯ ಆಪ್ ಕರ್ವ್ಸಿಗೆ ಹೋಗ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮೋಡಲ್ಲಿ ಸ್ಪೈರು ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಕ್ಲಿಕ್ ಮಾಡ್ಕೊತಾ ಬರ್ತೀನಿ ಇದು ಹೇಗೆ ನಾವು ಲೈನ್ನ ಈ ಥರ ಸ್ಪೈರಲ್ಲಾಗಿ ಡ್ರಾ ಮಾಡ್ಕೋಬೋದು ಅಂತ ಕಾಣಿಸ್ತಾ ಅಲ್ವಾ ಸೊ ಇದನ್ನು ನೀವು ಎಂಟರ್ ಅಂತ ಕೊಟ್ಟಿದ್ದ ತಕ್ಷಣ ಅದು ಸ್ಟಾಪ್ ಆಗುತ್ತೆ ಇಲ್ಲ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ನಾನು ಎಂಟರ್ ಅಂತ ಕೊಟ್ಟಿದ ತಕ್ಷಣ ಅದಲ್ಲೇ ಸ್ಟಾಪ್ ಆಯಿತು ಇದಕ್ಕೂ ಸಹ ನೀವು ಕಲರ್ಸ್ ಹಾಕೋಬೋದು ಅದೇ ಥರ ನೋಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಹೆಂಗೆ ಬೇಕಾದರೆ ಹಾಗೆ ಡಿಸೈನ್ನ ಮಾಡ್ಕೋಬೋದು ಸೊ ಇನ್ನೊಂದು ಯಾವುದು ಆಪ್ಷನ್ ಅಂತಂದರೆ ಎರಡರದು ಕಾಂಬಿನೇಷನ್ ಇದು ಕರ್ವು ಲೈನ್ಸು ಬರುತ್ತೆ ಸ್ಟ್ರೇಟ್ ಲೈನು ಬರುತ್ತೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇದಕ್ಕೂ ಅಷ್ಟೇ ಎಂಟರ್ ಅಂತ ಕೊಟ್ಟರೆ ಸ್ಟಾಪ್ ಆಗುತ್ತೆ ನೀವು ಅದನ್ನು ಒಂದು ಶೇಪಾಗಿ ಕ್ಲೋಸ್ಡ್ ಶೇಪಾಗಿ ಕೂಡ ಮಾಡ್ಕೋಬೋದು ಎಲ್ಲಿ ಪಾಯಿಂಟ್ನ ಸ್ಟಾರ್ಟ್ ಮಾಡಿರ್ತೀರಲ್ಲ ಅಲ್ಲೇ ಬಂದು ಕ್ಲಿಕ್ ಮಾಡಿದ್ರೆ ಅದು ಕ್ಲೋಸ್ ಶೇಪ್ ಆಗುತ್ತೆ ಸೊ ಅದಾದಮೇಲೆ ಇದನ್ನು ಈ ಶೇಪ್ನ ನೀವು ನೋಟ್ಸ್ ಆಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೋಟ್ಸ್ಗಳು ಬರುತ್ತೆ ಆ ನೋಟ್ಸ್ನ ನೀವು ಎಷ್ಟಿಗೆ ಬೇಕಾದರೂ ರೀಸೈಸ್ ಮಾಡ್ಕೊಳ್ಳಿ ಕಲರ್ಸ್ನ ಚೇಂಜ್ ಮಾಡ್ಕೊಳ್ಳಿ ಅದರದು ಹ್ಯಾಂಡಲ್ಸ್ನ ಇಟ್ಕೊಂಡು ಅದ್ರ ಕರ್ವ್ಸ್ ಬೇಕಾ ಅಥವಾ ಕಾರ್ನರ್ ಸ್ಟ್ರೇಟ್ ಇರಬೇಕಾ ಸೊ ಈ ಥರ ಎಲ್ಲ ನೀವು ನೀವಾಗೋ ನಿಮ್ಮದು ಓನ್ ಶೇಪ್ನೇ ಕ್ರಿಯೇಟ್ ಮಾಡ್ಕೋಬೋದು ಈ ಬೆಜಿಯರ್ ಕರ್ವ್ಸ್ ಅಥವಾ ಲೈನ್ಸ್ನ ಯೂಸ್ ಮಾಡಿಕೊಂಡು ಸೊ ಈಗ ಅರ್ಥ ಆಗಿದೆ ಅಲ್ವಾ ಮೋಟ್ಸಲ್ಲಿ ಹೇಗೆ ಬರೀ ಸಿಂಪಲ್ ಲೈನ್ ಬೇಕು ಅಂದರೆ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಸ್ಪೈರಲ್ ಬೇಕು ಅಂದರೆ ಎರಡರದ್ದು ಕಾಂಬಿನೇಷನ್ ಬೇಕು ಅಂದರೆ ಯಾವುದು ಅಂತ ಗೊತ್ತಾಗಿದೆ ನೋಟ್ಸಲ್ಲಿ ಅದೇ ಥರ ಅದರದು ಕಲರ್ಸ್ ಹೇಗೆ ಚೇಂಜ್ ಮಾಡೋದು ಥಿಕ್ನೆಸ್ ಎಲ್ಲ ಹೇಗೆ ಎಲ್ಲಿ ಚೇಂಜ್ ಮಾಡೋದು ಅದೆಲ್ಲ ಗೊತ್ತಾಗಿದೆ ಅದೇ ಥರ ಕನೆಕ್ಟೆಡ್ ಲೈನ್ಸ್ ಅಂದರೆ ಲೈನ್ ಒಂದು ನೋಡ್ ಲೈನ್ಸ್ನ ಎಷ್ಟೊಂದು ಲೈನ್ಸ್ನ ಬರ್ಕೊಂಡು ಅದು ಲೈನ್ಸ್ನ ಕನೆಕ್ಟ್ ಮಾಡೋರು ಮಾಡ್ಕೋಬೋದು ಅಂದರೆ ಜಾಯಿನ್ ಆದರೂ ಮಾಡ್ಕೋಬೋದು ಇಲ್ಲ ಅಂತಂದರೆ ಬ್ರೇಕ್ ಆದರೂ ಮಾಡ್ಕೋಬಹುದು ಈಗ ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ಇದೆ ಅದು ಏನು ಅಂತ ತೋರಿಸ್ತೀನಿ ಸೊ ನಾನು ಇದನ್ನೆಲ್ಲ ಈಗ ಡಿಲೀಟ್ ಮಾಡ್ಕೊತೀನಿ ಸೊ ಈಗ ನಾನು ಮತ್ತೊಂದು ಓಕೆ ತಿರ್ಗಿ ಸೆಲೆಕ್ಟ್ ಮಾಡ್ಕೊತೀನಿ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಶೇಪ್ ಅಂತ ಕಾಣಿಸ್ತಾ ಇದೆ ಅಲ್ವಾ ಈ ಶೇಪಲ್ಲಿ ನನ್ನ ಅಂತ ಇದೆ ಸೊ ನೀವು ಟ್ರಯಾಂಗಲ್ ಆದರೂ ತೊಗೊಬೋದು ಎಲಿಪ್ಸ್ ಆದರೂ ತೊಗೊಬೋದು ಸೊ ನಾನೀಗ ಟ್ರಯಾಂಗಲ್ ತಗೊಂಡ್ಬಿಟ್ಟು ನೋಡಿ ಈ ಥರ ಸುಮ್ಮನೆ ಹಿಂಗೆ ಡ್ರಾ ಮಾಡ್ಕೊತಾ ಬರ್ತಾಯಿದ್ದೀನಿ ಸೊ ಈಗ ಎಂಟರ್ ಅಂತ ಕೊಡ್ತೀನಿ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಡಾರ್ಕಾಗಿ ಬಂದಿದೆ ಅದಾದಮೇಲೆ ಲೈಟಾಗಿ ಇದೆ ಹೌದಾ ಕಾಣಿಸ್ತಾ ಇದೆ ಅಲ್ಲ ಸೊ ನೆಕ್ಸ್ಟು ಅದೇ ಥರ ನಾನು ಸ್ಪೈರಲ್ ತಗೊತೀನಿ ಎಲಿಪ್ಸ್ ತೊಗೊತೀನಿ ಸೊ ಮತ್ತು ನೋಡಿ ಬರ್ ಇದನ್ನು ಡ್ರಾ ಮಾಡ್ಕೊತಾ ಇದ್ದೀನಿ ಸೊ ಡ್ರಾ ಮಾಡ್ಕೊಂಡು ಈಗ ಎಂಟರ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲೈಟಾಗಿ ಬಂದು ಮಧ್ಯ ತಿಕ್ನೆಸ್ ಜಾಸ್ತಿಯಾಗಿ ಮತ್ತೆ ಲೈಟಾಗಿ ಹೋಗಿದೆ ಸೊ ಈ ಥರ ನಾವು ಆಪ್ಷನ್ಸ್ ಎಲ್ಲ ಯೂಸ್ ಮಾಡ್ಕೊಬೋದು ಜಾಸ್ತಿ ಅಂದರೆ ಇವಾಗ ನಾನು ಆವಾಗಲೇ ಹೇಳಿದೆ ನಮ್ಮ ಹಿಂದಿನ ವೀಡಿಯೋಸಲ್ಲೆಲ್ಲ ಟೀ ಶರ್ಟ್ ಡಿಸೈನ್ ಮಾಡ್ಕೋಬೇಕಾದ್ರೆ ಹೇಗೆ ನಾವು ಡಿಸೈನ್ ಮಾಡಿಕೊಂಡು ಅದಕ್ಕೆ ಪ್ರಿಂಟ್ ಮಾಡೋಕೆ ಯೂಸ್ ಮಾಡ್ಕೋಬೋದು ಅದೇ ಥರ ಟು ಡಿ ಮಾಡಲ್ಸ್ ಎಲ್ಲ ಡ್ರಾ ಮಾಡ್ಕೋಬೇಕಾದ್ರೆ ಆವಾಗಲೂ ಕೂಡ ನಾವು ಈ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಮಾಡ್ಕೋಬೇಕಾದ್ರೆ ಆಗಲ್ಲ ಈ ಥರ ಒಂದು ಆಪ್ಷನ್ಸ್ನ ಯೂಸ್ ಮಾಡ್ಕೊಂಡು ಮಾಡಬಹುದು ಸೊ ಈ ಈ ಆಪ್ಷನ್ಸ್ನ ನಾವು ಎಲ್ಲಿ ಯೂಸ್ ಮಾಡ್ಕೋತೀವಿ ಅಂದರೆ ಈ ಶೇಪ್ ಅನ್ನೋ ಅಲ್ಲಿ ಯೂಸ್ ಮಾಡ್ಕೊಂಡಾಗ ನಿಮಗೆ ಈ ಥರ ಫೇಡ್ ಇನ್ ಫೇಡ್ ಔಟ್ ಅಂತಂದರೆ ಕಮ್ಮಿ ತಿಕ್ನೆಸ್ ಜಾಸ್ತಿ ಬರುತ್ತೆ ಆಮೇಲೆ ಸ್ವಲ್ಪ ಲೈಟ್ ಆಗುತ್ತೆ ಆಮೇಲೆ ಡಾರ್ಕ್ ಬರುತ್ತೆ ಸೊ ಈ ಥರ ಎಲ್ಲ ಆಪ್ಷನ್ಸ್ನ ನಾವು ಯೂಸ್ ಮಾಡ್ಕೋಬೋದು ಸೊ ಇದಕ್ಕೆ ನಾವು ಕಲರ್ಸ್ ಕೂಡ ಹಾಕೋಬೋದು ಸೊ ನಾನು ರೆಡ್ ಕಲರ್ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಣಿಸ್ತಾ ಇದೆ ಅಲ್ಲ ರೆಡ್ ರೆಡ್ ತೊಗೊಂಡ್ರೆ ಸೆಲೆಕ್ಟ್ ಮಾಡಿಕೊಂಡು ನಾನು ಅದನ್ನ ರೆಡ್ ತೊಗೊಂಡ್ರೆ ಅದು ರೆಡ್ ಕಲರ್ ಆಗಿದೆ ಸೊ ಕಲರ್ಸ್ ಹಾಕ್ಕೊಂಡಾಗ ಇನ್ನೂ ನಿಮಗೆ ಅದರದ್ದು ಥಿಕ್ನೆಸ್ ಫೇಡ್ ಇನ್ ಫೇಡ್ ಔಟ್ ಆಗಿರೋದು ಅದೆಲ್ಲ ಇನ್ನೂ ನೀಟಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ಗೊತ್ತಾಗಿದೆ ಅಲ್ವಾ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀಟಾಗಿ ಅಬ್ಸರ್ವ್ ಮಾಡ್ಬೋದು ನೀವು ಸೊ ಈ ಥರ ಆಪ್ಷನ್ಸ್ ನಾನು ಎಲ್ಲಿ ಯೂಸ್ ಮಾಡ್ಬೋದು ಅನ್ನೋದು ಹೇಳ್ಕೊಟ್ಟಿದ್ದೀನಿ ಸೊ ಇದು ನಾವು ಬೆಝಿಯೋ ಟೂಲಲ್ಲಿ ಸಿಂಪಲಾಗಿ ಲೈನ್ ಡ್ರಾ ಮಾಡೋದಾಗಿರಬಹುದು ಅದೇ ಥರ ಕರ್ ಕರ್ವ್ಡ್ ಲೈನ್ ಅಥವಾ ಸ್ಪೈರಲ್ ಎಲ್ಲ ಹೇಗೆ ಡ್ರಾ ಮಾಡ್ಕೊಳ್ಳೋದು ಅದಕ್ಕೆ ಡಿಸೈನ್ ಹೇಗೆ ಮಾಡೋದು ಅಂತಂದರೆ ಡಿಸೈನ್ ಆಲ್ಟರೇಷನ್ಸ್ ಎಲ್ಲ ಹೇಗೆ ಮಾಡೋದು ಅದೇ ಥರ ಕಲರ್ಸ್ ಎಲ್ಲ ಹೇಗೆ ಹಾಕ್ಕೊಳ್ಳೋದು ಸೊ ಇದೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ ಸೊ ಈಗ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ಟ್ರೇಸ್ ಇಮೇಜ್ ವಿತ್ ಬೇಸಿಯ ಟೂಲ್ ಸೊ ಇದೇ ಟೂಲ್ನ ಯೂಸ್ ಮಾಡಿಕೊಂಡು ಇಮೇಜ್ನ ಹೇಗೆ ಔಟ್ಲೈನ್ ಹಾಕ್ಕೊಂಡು ಟ್ರೇಸ್ ಮಾಡ್ಕೊಡೋದು ಸೊ ಅದನ್ನು ಹೇಗೆಲ್ಲ ಡಿಸೈನ್ ಮಾಡ್ಬೋದು ಒಂದು ಆಗಲೇ ರೆಡಿ ಇರೋ ಇಮೇಜ್ನ ಹೇಗೆಲ್ಲ ಡಿಸೈನ್ ಮಾಡೋದು ಅದನ್ನು ಇವಾಗ ನೋಡ್ತಾ ನೋಡೋಣ ಸೊ ಇದನ್ನೆಲ್ಲ ಡಿಲೀಟ್ ಮಾಡ್ಕೊಂಬಿಡ್ತೀನಿ ಓಕೆ ಸೊ ಈಗ ನಾನು ಹೇಳಿದೆ ಒಂದು ಇಮೇಜನ್ನ ತೊಗೊಂಡು ಅದಕ್ಕೆ ಹೇಗೆ ಡಿಸೈನ್ ಮಾಡೋದು ಅಂತ ನೋಡೋಣ ಸೊ ಈ ಇಮೇಜು ನೀವು ಮುಂಚೆನೇ ನಿಮ್ಮ ಹತ್ರ ಪಿಚ್ಚರ್ಸ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಂಟರ್ನೆಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ಗೆ ಹೋಗ್ಬಿಟ್ಟು ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ಸಲ್ಲಿರುತ್ತೆ ಸೊ ಇಲ್ಲಿ ಡೌನ್ಲೋಡ್ಸಿಂದ ನಾನು ಇದನ್ನು ಇಂಕ್ಸ್ಕೇಪ್ ಟೂಲ್ಗೆ ಹಾಕ್ಕೋಬೇಕು ಅಂದರೆ ಡ್ರ್ಯಾಗನ್ ಡ್ರಾಪ್ ಮಾಡ್ಕೋಬೇಕು ಅದನ್ನು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡೆ ಅದನ್ನ ತಗೊಂಡು ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿ ಡ್ರಾಪ್ ಮಾಡಿದೆ ಸೊ ಈಗ ಡ್ರಾಪ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಯ್ತಲ್ವಾ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಇಮೇಜ್ನ ಅಲ್ಲಿ ಹೋಗಿ ಅದನ್ನು ಎಳ್ಕೊಂಡು ಬರಬೇಕು ಎಳ್ಕೊಂಡ್ಬಂದು ಇಲ್ಲಿ ಬಿಡಬೇಕು ಸೊ ಲೆಫ್ಟ್ ಕ್ಲಿಕ್ ಇಡ್ಕೊಂಡು ಪ್ರೆಸ್ ಮಾಡ್ಕೊಂಡು ತೊಗೊಂಡ್ಬರ್ತೀರಾ ಇಲ್ಲಿ ಡ್ರಾಪ್ ಮಾಡ್ತೀರಾ ಇಲ್ಲಿ ಡ್ರಾಪ್ ಮಾಡಿದ ತಕ್ಷಣ ನಮ್ಮ ಮೈಂಗ್ಸ್ಕೇಪ್ ಟೂಲಲ್ಲಿ ಅದು ಪಿ ಎನ್ ಜಿ ಬಿಟ್ ಮ್ಯಾಪ್ ಇಮೇಜ್ ಇಂಪೋರ್ಟ್ ಅಂತ ಕೇಳ್ತಾ ಇದೆ ಅಂದರೆ ಇದನ್ನ ಇಂಪೋರ್ಟ್ ಮಾಡ್ಕೋಬೇಕಾ ನಾವು ಅಂತ ಕೇಳ್ತಾ ಇದೆ ಸೊ ಇದೆಲ್ಲ ನೀವು ತಲೆ ಕೆಡಿಸ್ಕೊಬಿಡಿ ಇದೆಲ್ಲ ಆಪ್ಷನ್ಸ್ ಏನಿದೆ ಅಂತ ಜಸ್ಟ್ ಓಕೆ ಅಂತ ಪ್ರೆಸ್ ಮಾಡಿ ಸಾಕು ಸೊ ಓಕೆ ಅಂತ ನೀವು ಕೊಟ್ಟಿದ ತಕ್ಷಣ ನೋಡಿ ನಾವು ಮಿಕ್ಕಿ ಮೌಸ್ ಏನು ನಾವು ಇಮೇಜ್ ಹಾಕ್ಕೋಬೇಕಿತ್ತು ಅದು ಬಂದಿದೆ ಸೊ ಈ ಇಮೇಜ್ ನೀವು ನಿಮ್ಮ ಐಂಗ್ಸ್ಕೇಪ್ ಟೂಲಿಗೆ ಹಾಕೊಂಡಿದ ತಕ್ಷಣ ಒಂದು ಇಂಪಾರ್ಟೆಂಟ್ ಕೆಲಸ ಯಾವ್ದು ಮಾಡಬೇಕು ಅಂದರೆ ಇಲ್ಲಿ ಟೂಲ್ ಬಾರಲ್ಲಿ ಕಾಣಿಸ್ತಾ ಇದೆ ನಿಮಗೆ ಲಾಕ್ ಅಂತ ಸೊ ಈ ಲಾಕ್ನ ನೀವು ಕ್ಲಿಕ್ ಮಾಡ್ಕೊಂಬಿಡಿ ಸಿ ಈ ಲಾಕ್ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ನೀವು ಈ ರೀಸೈಸ್ ಮಾಡ್ಕೋಬೇಕಾದ್ರೆ ಅಂದರೆ ದೊಡ್ಡದು ಚಿಕ್ಕದು ಮಾಡ್ಕೋಬೇಕಾದ್ರೆ ನೀವು ಎಷ್ಟು ಹೈಟು ಮತ್ತು ಬಿಡ್ತು ಒಂದೇ ಸೈಜಲ್ಲಿ ಆಗುತ್ತೆ ಇಲ್ಲ ಅಂತಂದರೆ ಹೈಟ್ ಒಂದು ಬಿಡ್ತು ಒಂದಾದಾಗ ಕರೆಕ್ಟಾಗಿ ನಾವು ಇಮೇಜ್ನ ಶೇಪ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಇದನ್ನು ಲಾಕ್ ಮಾಡ್ಕೊಂಬಿಡಿ ಸೊ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಕಡೆ ನೀವು ಇದನ್ನು ಫಿಟ್ ಮಾಡ್ಕೊಳ್ಳಿ ನಿಮಗೆಲ್ಲಿಗೆ ಸ್ಕ್ರೀನಿಗೆ ಎಲ್ಲಿಗೆ ಬೇಕು ಅಂತ ಅದಾದಮೇಲೆ ಈಗ ನಾವು ಔಟ್ಲೈನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಔಟ್ಲೈನ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಟೂ ಮೆಜಿಯ ಟೂಲ್ನ ಸೆಲೆಕ್ಟ್ ಮಾಡ್ಕೊತೀವಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಂಪ ಇಂಪಾರ್ಟೆಂಟ್ ಯಾವುದು ನೆಕ್ಸ್ಟ್ ಅಂದರೆ ಈ ಎರಡು ಕಾಂಬಿನೇಷನ್ ಇದೆಯಲ್ಲ ಥರ್ಡ್ ಆಪ್ಷನ್ ಇದನ್ನು ಕ್ಲೆಕ್ ಸೆಲೆಕ್ಟ್ ಮಾಡಿಕೊಡಿ ಸೆಲೆಕ್ಟ್ ಮಾಡಿಕೊಂಡು ನೀವೀಗ ಔಟ್ಲೈನ್ ಬರ್ಕೊತಾ ಹೋಗಬೇಕು ಸೊ ಈಗ ಸ್ಟಾರ್ಟ್ ಕ್ಲಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಕಡೆ ಎಲ್ಲಿಂದನಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇದನ್ನು ನೀವು ನಾನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿದ ತಕ್ಷಣ ಅದು ಕರ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಲೈನ್ ಅಂತ ಸೊ ನೋಡಿ ಈ ಥರ ಅದರದ್ದು ಮಿಕ್ಕಿ ಮೌಸ್ ಹೆಡ್ ಬರಿತಾ ಇದ್ದೀನಿ ನಾನು ಸೊ ತಲೆ ನ ಬರ್ಕೋಬೇಕು ಅಂದಾಗ ಈ ಥರ ಕರ್ವ್ ಇದೆ ಅಲ್ವಾ ಕರ್ವ್ ಇದೆ ಸ್ಟ್ರೈಟ್ ಲೈನ್ ಇದೆ ಹಾಗಾಗಿ ನಾವು ಆ ಕಾಂಬಿನೇಷನ್ನ ಸೊ ಈಗ ಕ್ಲಿಕ್ ಮಾಡಿದ ತಕ್ಷಣ ಅದು ಲೈನು ಕರ್ವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲಿ ಕರ್ವ್ ಬೇಕು ಕ್ಲಿಕ್ ಮಾಡ್ತಾ ಬನ್ನಿ ಎಷ್ಟು ಸತಿನಾದರೂ ಕ್ಲಿಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಕ್ಲಿಕ್ ಮಾಡ್ಕೊತಾ ಬನ್ನಿ ಹಂಗೇ ಇರಬೇಕು ಒಂಚೂರು ಅಳ್ಳಾಡಬಾರ್ದು ಆ ಕಡೆ ಕಡೆ ಡಿಫ್ರೆನ್ಸ್ ಇರಬಾರ್ದು ಅಂತ ಏನಿಲ್ಲ ಸ್ವಲ್ಪ ಆಚೆ ಕಡೆಯೇ ಮಾಡ್ಕೊತಾ ಬರ್ ಬನ್ನಿ ತೀರಾ ಕಾರ್ನರ್ಗೆ ಹೋಗಿ ಅಲ್ಲಿ ಅಕಸ್ಮಾತ್ ಅಲ್ಲಿ ತಪ್ಪಾಯಿತು ಅಂದರೂ ಪರವಾಗಿಲ್ಲ ನಾವು ಆಮೇಲೆ ಅದನ್ನು ಚೇಂಜ್ ಮಾಡ್ಕೋಬೋದು ಸೊ ಈ ಥರ ಔಟ್ಲೈನ್ ಬರ್ಕೊತಾ ಬನ್ನಿ ಎಷ್ಟು ಸತಿ ಬೇಕಾದರೂ ಕ್ಲಿಕ್ ಮಾಡ್ಕೊಳ್ಳಿ ಲಾಸ್ಟ್ ಪಾಯಿಂಟಿಗೆ ಬನ್ನಿ ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಲ್ಲ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟು ಸೇಮ್ ಇರಬೇಕು ಇದೊಂದು ಇಂಪಾರ್ಟೆಂಟ್ ಯಾಕಂದರೆ ಅದು ಒಂದು ಔಟ್ಲೈನ್ ಆಗಬೇಕು ಅದೊಂದು ಬಾರ್ಡ್ರ್ ಬರ್ಕೋತಿದ್ದೀವಿ ಅಂತಂದರೆ ಅದು ಕ್ಲೋಸ್ ಆಗಿರಬೇಕಲ್ವಾ ಸೊ ಹಾಗಾಗಿ ಕ್ಲಿಕ್ ಮಾಡಿದೆ ಸೊ ಈಗ ನಮಗೊಂದು ಔಟ್ಲೈನ್ ರೆಡಿ ಇದೆ ಸೊ ಈಗ ನಾನು ಅದನ್ನು ಅದು ಸ್ಟ್ರೋಕ್ ಕಲರ್ ಅಂತಂದರೆ ಆಚೆ ಕಡೆ ಔಟ್ಲೈನು ಬ್ಲ್ಯಾಕ್ ಇದೆ ಫಿಲ್ ಕಲರು ನಾನು ಬ್ಲ್ಯಾಕ್ ಮಾಡ್ಕೊತೀನಿ ಸೊ ಈಗ ನಾನು ಫಿಲ್ ಕಲರ್ನ ಬ್ಲ್ಯಾಕ್ ಮಾಡಿಕೊಂಡೆ ಇನ್ನೊಂದು ನಾನು ನಿಮಗೆ ಹೇಳೋದು ಮರೆತುಬಿಟ್ಟೆ ಏನಂತಂದರೆ ನೀವು ಇಲ್ಲಿ ಮೋಡಲ್ಲಿ ತರ್ಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ವಾ ಅದೇ ಥರ ಶೇಪಲ್ಲಿ ಇಲ್ಲಿ ನನ್ನಂತ ಸೆಲೆಕ್ಟ್ ಆಗಿರಬೇಕು ಬೇರೆ ಯಾವುದು ಸೆಲೆಕ್ಟ್ ಆಗಿರ್ಬೋದು ಆಗಿರಬಾರ್ದು ಟ್ರಯಂಗಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಆಪ್ಷನು ಸೆಲೆಕ್ಟ್ ಆಗಿರಬಾರ್ದು ಸೊ ಈಗ ನಾನು ಅದು ಬರ್ಕೊಂಡ ಮೇಲೆ ನಾನು ಬ್ಲ್ಯಾಕ್ ಕಲರ್ ಸೊ ಈಗ ಫಿಲ್ ಕಲರು ಬ್ಲ್ಯಾಕ್ ಆಗಿದೆ ಮತ್ತು ಸ್ಟ್ರೋಕ್ ಕಲರು ಬ್ಲ್ಯಾಕ್ ಇದೆ ಸೊ ಇಲ್ಲಿ ನಿಮ್ಗೆ ಡಿಫ್ರೆನ್ಸ್ ಸ್ವಲ್ಪ ಗೊತ್ತಾಗ್ತಿದೆ ಅಲ್ವಾ ಇಲ್ಲಿ ನೋಡಿ ಒಂದು ಸ್ವಲ್ಪ ಇಮೇಜ್ ಕಾಣಿಸ್ತಾ ಇದೆ ಹಿಂದೆಗಡೆ ಅದನ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂದರೆ ನೋಟ್ಸ್ಗೆ ಹೋಗಿಬಿಟ್ಟು ಏನು ನಾನು ಆವಾಗಲೇ ಹೇಳಿದೆ ಹೆಂಗ್ ಏನಾದರೂ ಚೇಂಜ್ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಚೇಂಜ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೆಳಗಡೆ ಹೇಳ್ಕೊಂಡ್ರೆ ಅದು ಏನೇನು ನಾವು ತಪ್ಪು ಮಾಡಿರ್ತೀವಿ ಅದು ನಾವು ಅಲ್ಲೇ ಕರೆಕ್ಟ್ ಮಾಡ್ಕೋಬೋದು ಸೊ ಈ ಥರ ಕರೆಕ್ಷನ್ ಮಾಡಿಕೊಂಡೆ ಅದಾದಮೇಲೆ ಸೊ ನಿಮಗೆ ನೋಟ್ಸು ನನ್ನ ತೀರ ಜಾಸ್ತಿ ಆಯಿತು ಅಂದರೆ ನಿಮಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಗೊತ್ತೇ ಇದೆ ಪಾತ್ಕ್ಕೆ ಹೋಗಿ ಸಿಂಪ್ಲಿಫೈ ಅಂತ ಕೊಟ್ಟರೆ ನೋಟ್ಸಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಅದೇ ಥರ ನೀವು ಅದೇ ಥರ ಸಿಂಪ್ಲಿಫೈ ಮಾಡ್ಕೋಬೋದು ಅದಾದಮೇಲೆ ನೋಡಿ ಈಗ ಹಿಂದೆಗಡೆ ನಮ್ಮದು ಸೆಲೆಕ್ಟ್ ಮಾಡ್ಕೊತೀನಿ ಈಗ ಹಿಂದೆಗಡೆ ಒರ್ಜಿನಲ್ ಇಮೇಜ್ ಇದೆ ಈ ಇಮೇಜ್ ನಾನು ಡಿಲೀಟ್ ಮಾಡ್ಕೊಂಬಿಡ್ತೀನಿ ಸೆಲೆಕ್ಟ್ ಮಾಡಿಕೊಂಡು ಸೊ ಇದಾದಮೇಲೆ ನನಗೆ ಬ್ಲ್ಯಾಕ್ ಇದೆ ಸೊ ಇದನ್ನು ನೀವು ಎಲ್ಲೋ ಮಾಡ್ಕೋಬೋದು ರೆಡ್ ಮಾಡ್ಕೊಬೋದು ನಿಮ್ಗೆ ಇಷ್ಟ ಬಂದಿದ್ದ ಕಲರ್ಸ್ಗೆ ಮಾಡ್ಕೋಬೋದು ಅದಾದಮೇಲೆ ಅದನ್ನು ರೀಸ್ ಚೇಂಜ್ ಮಾಡ್ಕೋಬೋದು ಸೈಜ್ ದೊಡ್ಡದು ಚಿಕ್ಕದು ಮಾಡ್ಕೊಬೋದು ಡಬಲ್ ಕ್ಲಿಕ್ ಮಾಡಿ ರೊಟೇಟ್ ಮಾಡ್ಕೋಬೋದು ಯಾವ ಥರ ಬೇಕು ಆ ಥರ ರೊಟೇಟ್ ಮಾಡ್ಕೋಬೋದು ಅದೇ ಥರ ನೀವು ಕಂಟ್ರೋಲ್ ಡ್ರೀ ಮಾಡ್ಕೊಂಡ್ರೆ ಸೆಲೆಕ್ಟ್ ಮಾಡಿಕೊಂಡು ಎರಡು ನಿಮಗೆ ಆಪ್ಷನ್ ಬರುತ್ತೆ ನೋಡಿ ಕಾಪಿ ಆಗುತ್ತೆ ಇಮೇಜು ಸೊ ಕಂಟ್ರೋಲ್ ಡ್ರೀ ಮಾಡ್ಕೊಂಡ್ರೆ ಸೊ ಎರಡು ಔಟ್ಲೈನ್ ಮಾಡ್ಕೊಂಡಿದ್ದೀನಿ ಟ್ರೇಸ್ ಮಾಡ್ಕೊಂಡಿದ್ದೀನಿ ಮಿಕ್ಕಿ ಮೌಸ್ ಅದಾದಮೇಲೆ ನೀವು ಫಿಲ್ ಅಂಡ್ ಗ್ರೇಡಿಯಂಟ್ಸು ಸೆಲೆಕ್ಟ್ ಮಾಡಿಕೊಂಡು ಪಾತಿಗೆ ಹೋಗಿ ಸಾರಿ ಆ ಆಬ್ಜೆಕ್ಟಿಗೆ ಹೋಗಿ ಫಿಲನ್ ಸ್ಟ್ರೋಕಿಗೆ ಹೋಗಿ ನೀವು ಇಲ್ಲಿ ಗ್ರೇಡಿಯನ್ಸ್ ಎಲ್ಲ ಇದೆ ಸೊ ಅದನ್ನು ನೀವು ಈ ಥರ ಸೆಲೆಕ್ಟ್ ಈ ಥರ ಮಾಡ್ಕೋಬೋದು ಇಲ್ಲ ಒಂದು ಸ್ವಲ್ಪ ಬ್ಲರ್ ಬೇಕು ಅಂದರೆ ಈ ಬ್ಲರ್ ಆಪ್ಷನ್ನ ಈ ಥರ ಹಿಂಗೆ ಸೆಲೆಕ್ಟ್ ಜಾ ಮಾಡ್ಕೋಬೋದು ಕಾಣಿಸ್ತಾ ಇದೆ ಅಲ್ಲ ಸೊ ಈ ಥರ ಕಲರ್ಸ್ ಚೇಂಜ್ ಮಾಡ್ಕೋಬೋದು ಈಗ ಈ ಬ್ಲರ್ನ ತೊಗೊಂಡು ಬಂದು ಇದ್ರ ಮೇಲ್ಗಡೆ ಈ ಥರ ಕೂಡ್ಸ್ಬೋದು ಡಿಫ್ರೆನ್ಸ್ ಗೊತ್ತಾಗ್ತಾ ಇಲ್ಲ ಅಂದರೆ ಇದ್ರ ಕಲರ್ ಈ ಥರ ಚೇಂಜ್ ಮಾಡ್ಕೋಬೋದು ನೋಡಿ ಈ ಥರ ಬ್ಯಾಕ್ಗ್ರೌಂಡ್ಗೆ ಅದು ಇಮೇಜ್ ಬರ್ತಾ ಇದೆ ಅದೇ ಥರ ಇದಕ್ಕೆ ನಾನು ಇನ್ನೊಂದು ಸ್ಟ್ರೋಕ್ ಕಲರ್ ಕೊಡಬೇಕು ಅಂತಂದರೆ ಶಿಫ್ಟ್ ಇಟ್ಕೊಂಡು ಸ್ಟ್ರೋಕ್ ಕಲರ್ನ ಚೇಂಜ್ ಮಾಡ್ಕೋಬೋದು ಕಾಣಿಸ್ತಾಯಿದೆ ರೆಡ್ ಸೊ ಅದರ ಥಿಕ್ನೆಸ್ ಎಲ್ಲಿ ಜಾಸ್ತಿ ಮಾಡ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಿದೆ ಅದೇ ಥರ ಸೊ ಈ ಥರ ಬ ಬ್ಲರ್ ಮಾಡ್ಕೋಬೋದು ಬಿಗ್ ಎಲ್ಲ ಇದೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಮತ್ತು ಆ ಇಮೇಜ್ ಕೆಳಗಡೆ ಶ್ಯಾಡೋ ಇಮೇಜ್ ಬರೋ ಥರ ಈ ಥರನೂ ಮಾಡ್ಕೋಬೋದು ಇದರಲ್ಲಿ ತುಂಬ ಆಪ್ಷನ್ಸ್ ನಿಮ್ಗೆ ಆಗಲೇ ಗೊತ್ತೇ ಇದೆ ಫಿಲ್ಲನ್ಸ್ ಸ್ಟ್ರೋಕಲ್ಲೆಲ್ಲ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳ್ಕೊಟ್ಟಿದ್ದೀನಿ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅದೇ ಥರ ಈ ಹಿಂದೆ ಮುಂದೆ ಹೋಗಬೇಕು ಮುಂದೆ ಹಿಂದೆ ಬರಬೇಕು ಇಮೇಜ್ ಅಂತಂದರೆ ಅದು ನಿಮಗೆ ಗೊತ್ತಿದೆ ಎಲ್ಲಿ ಹೋಗಿ ಚೇಂಜ್ ಮಾಡ್ಕೋಬೇಕು ಅಂತ ಆ ಥರ ಚೇಂಜ್ ಮಾಡ್ಕೊಳ್ಳಿ ಇನ್ನೂ ಬೇರೆ ಬೇರೆ ಕಲರ್ಸ್ ಕಾಂಬಿನೇಷನ್ಸ್ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಅದಾದಮೇಲೆ ನೀವು ಇದಕ್ಕೆ ಔಟ್ಲೈನ್ ಬರ್ಕೋಬೇಕು ಅಂತಂದರೆ ಇಲ್ಲಿ ಸ್ಕ್ವೇರ್ಗೆ ಹೋಗಿ ಇದನ್ನ ಔಟ್ಲೈನ್ ಸೆಟ್ ಮಾಡಿಕೊಂಡು ಸೊ ಇಲ್ಲಿ ನೀವು ಆ ಔಟ್ಲೈನಿಗೆ ಕಲರ್ಸ್ ಕೊಡಬೇಕು ಅಂತಂದರೆ ನೋಡಿ ಈ ಥರ ಚೇಂಜ್ ಮಾಡ್ಕೊಂಡು ಕೊಡ್ಬೋದು ನೋಡಿ ಹೇಗೆ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಔಟ್ಲೈನ್ ಕೊಡ್ತೀರಾ ಕೊಡಿ ಅದಾದಮೇಲೆ ಅದು ಫುಲ್ ಕಂಬಳ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಬೇಕು ಅಂದರೆ ಅದು ಕೊಡ್ಬೋದು ಸೊ ನೋಡಿ ಈ ಥರ ಒಂದು ಬಾರ್ಡರ್ಸ್ ಒಂದು ಆಚೆ ಕಡೆ ಬಾರ್ಡರ್ ಕೊಟ್ಬಿಟ್ಟು ಆಚೆ ಕಡೆ ನಿಮಗೆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ಈ ಇಮೇಜ್ನ ತೊಗೊಂಡು ಬಂದು ಹಾಕೋಬೋದು ಸೊ ಈ ಥರ ಒಂದು ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆ ಇಮೇಜ್ಗೆಲ್ಲ ಹೇಗೆಲ್ಲ ಡಿಸೈನ್ ಮಾಡ್ಕೋಬೋದು ಬೆಜಿಯೋ ಟೂಲ್ನ ಯೂಸ್ ಮಾಡಿಕೊಂಡು ಅನ್ನೋದನ್ನು ಫಸ್ಟು ಅದನ್ನು ಔಟ್ಲೈನ್ ಮಾಡ್ ಮಾಡ್ಕೊತೀರ ಅದಾದಮೇಲೆ ಹೇಗೆಲ್ಲ ಯೂಸ್ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ಬೆಝಿಯೋ ಟೂಲಲ್ಲಿ ನಾವು ಒಂದು ಇಮೇಜ್ನ ರೆಡಿ ಇರೋ ಇಮ ಇಮೇಜ್ನೆ ಹೇಗೆ ಡಿಸೈನ್ ಮಾಡ್ಕೋಬೋದು ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತು ಸೊ ನಾವಿನ್ನು ಮುಂದೆ ತುಂಬ ಆಪ್ಷನ್ಸ್ ಇದೆ ಇದಕ್ಕೆ ಇನ್ನೂ ಏನೇನೋ ಡಿಸೈನ್ಸ್ ಮಾಡ್ಕೋಬೋದು ಇನ್ನೂ ಡಿಫ್ರೆಂಟಾಗಿ ಯುನೀಕ್ ಆಗೆಲ್ಲ ಡಿಸೈನ್ಸ್ ಮಾಡ್ಕೋಬೋದು ಸೊ ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ನೂ ತುಂಬ ಆಪ್ಷನ್ಸ್ ಇದೆ ಅದನ್ನೆಲ್ಲ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು